हेलो फ्रेंड्स, वेलकम बैक टू अवर चैनल। हेगिदीरा एल्लरू? एल्लरू चेन्नागिदीरा अंत अंदुकोंडिनि फ्रेंड्स। नानू अष्टे चेन्नागिदीनि। इवत्तु नानु भानुवारद दिनचरिन शेर् माड्तिदीनि फ्रेंड्स। आस् यूशुवल् इवत्तु भानुवार आगिरोद्रिंद स्वल्प लेटागिने एद्दिद्दु अराउंड 7 ओ क्लाके एद्दे। अदाद्मेले फ्रेशप् एल्ल आगि इवाग नानु हालन्नु कायसक्के इड्तिदीनि। ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಫಸ್ಟು ಹಾಲನ್ನು ಕಾಯಿಸಿ ಅದಾದಮೇಲೆ ಕಾಫಿ ಟೀನ ಮಾಡ್ಕೊಳ್ತೀನಿ। ಸೊ ಸ್ವಲ್ಪ ಸ್ವಲ್ಪ ಹಾಲು ಪ್ಯಾಕೆಟಿಂದ ತೊಗೊಂಡು ಹಾಗೆ ಡೈರೆಕ್ಟಾಗಿ ಕಾಫಿ ಟೀ ಮಾಡೋದಕ್ಕೆ ಯೂಸ್ ಮಾಡಲ್ಲ। ಡೈಲಿ ನನಗೆ ಇದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ। ಫಸ್ಟು ಹಾಲನ್ನು ಕಾಯಿಸಿ ಅದಾದಮೇಲೆ ಕಾಫಿ ಟೀಗೆ ಯೂಸ್ ಮಾಡ್ತೀನಿ। ಫಸ್ಟು ಹಾಲನ್ನು ಕಾಯಿಸಿ ಆಮೇಲೆ ಕಾಫಿ ಟೀ ಎಲ್ಲ ಕುಡಿದು ಇವಾಗ ನಾನು ಗೇಟನ್ನು ಓಪನ್ ಮಾಡ್ತಾಯಿದ್ದೀನಿ। ಸೊ ಗೇಟ್ ಹಾಕ್ಕೊಂಡಿರೋದ್ರಿಂದ ಇವಾಗ ಬೀಗ ಹಾಕ್ಕೊಂಡು ಸೇಫ್ಟಿಯಾಗಿ ಒಳಗಡೆ ಇರ್ತೀವಿ। ಸೊ ಗೇಟ್ ಬೀಗ ಹಾಕ್ಬಿಟ್ಟು ನಾವು ಮೇನ್ ಡೋರನ್ನು ಕೂಡ ಓಪನ್ ಮಾಡ್ಕೊಂಡಿರ್ಬೋದು। ಇವಾಗ ಫಸ್ಟೆಲ್ಲ ಮೇನ್ ಡೋರೇ ಯಾವಾಗಲೂ ಕ್ಲೋಸ್ ಮಾಡಿಕೊಂಡು ಇರ್ತಾಯಿದ್ವಿ ಒಳಗಡೆ। ಬಟ್ ಅಂದರೆ ನಾರ್ಮಲ್ ಬೆಳಗ್ಗೆ ಟೈಮಲ್ಲಿ ಹೇಳ್ತಾ ಇದ್ದೀನಿ, ನೈಟಲ್ಲೆಲ್ಲ। ಸೊ ನೈಟಲ್ಲೂ ಅಷ್ಟೇ, ಅರೌಂಡ್ ನಾವು ಮಲ್ಕೊಳ್ಳೋವರೆಗೂ ಕೂಡ ಡೋರ್ ಓಪನ್ ಆಗಿಯೇ ಇರುತ್ತೆ, ಆದಷ್ಟು ಓಪನಲ್ಲೇ ಇಟ್ಟಿರ್ತೀವಿ। ಯಾವಾಗಲೂ ಕಿಟಕಿ ಬಾಗಿಲುಗಳೆಲ್ಲ ಓಪನಲ್ಲಿ ಇರಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಇವಾಗ ಮೊದಲನೇದಾಗಿ ಗೇಟೆಲ್ಲ ತೆಗೆದ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಫುಲ್ಲೆಲ್ಲ ಕೆದಕಿಟ್ಟಿದ್ದು ಅಂದರೆ ಒಂದು ರೀತಿ ಇಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಬಂದುಬಿಟ್ಟಿತ್ತು ಫ್ರೆಂಡ್ಸ್, ಎಲ್ಲ ಗಲೀಜು ಮಾಡಿಬಿಟ್ಟಿತ್ತು ಮನೆ ಮುಂದೆ ಎಲ್ಲನೂ। ಕವರ್ಗಳು ಅದು ಇದೆಲ್ಲ ತೊಗೊಂಡು ಬಂದು ಇಲ್ಲಿ ಹಾಕಿತ್ತು। ಸೊ ಇವಾಗ ನಾನು ಇದನ್ನೆಲ್ಲ ಫಸ್ಟು ಗುಡಿಸ್ಕೋಬೇಕು, ಗುಡ್ಸಾದಮೇಲೆ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ತೀನಿ। ಸೊ ಮೊದಲನೇದಾಗಿ ಎಲ್ಲನೂ ಗುಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಒಂದು ಕಡೆಯಿಂದ ನಾನು ಹೂ ಪರ್ಕೆಯಲ್ಲಿ ಗುಡಿಸ್ತಾ ಇದ್ದೀನಿ। ಹೂ ಪರ್ಕೆ ಮೊನ್ನೆ ಹೊಸದಾಗಿ ತೊಗೊಂಡು ಬಂದೆ, ಇದು 30 ರುಪೀಸು, ಮನೆ ಹತ್ರನೇ ಸಿಗುತ್ತೆ. ಸೊ ಈ ಹೂ ಪರ್ಕೆ ಏನಪ್ಪ ಅಂದರೆ ಕಸನೂ ಚೆನ್ನಾಗಿ ಹೋಗುತ್ತೆ, ಹಾಗೆಯೇ ಮಕ್ಕಳಿಗೆ ದುಷ್ಟಿ ಎಲ್ಲ ತೆಗಿಬೇಕು ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಹೂವಿನ ಪರ್ಕೆ ನೋಡಿ, ನೀಟಾಗಿ ಕಸ ಎಲ್ಲ ಹೋಗಿದೆ. ಸದ್ಯಕ್ಕೆ ಇವಾಗ ಫುಲ್ಲು ಕ್ಲೀನ್ ಎಲ್ಲ ಮಾಡಿದ್ದೀನಿ, ನಮ್ಮ ರೋಡಂತೂ ಚೆನ್ನಾಗಿ ಕ್ಲೀನ್ ಆಯಿತು. ಇವಾಗ ನೆಕ್ಸ್ಟು ಬಟ್ಟೆಗಳನ್ನ ವಾಶ್ ಮಾಡಬೇಕು. ಸೊ ಇನ್ನೂ ಟಿಫನ್ ಮಾಡೋದು ಲೇಟ್ ಅಲ್ವಾ ಇವತ್ತು, ಹೇಗೂ ಭಾನುವಾರ. ಸೊ ಹಂಗಾಗಿ ಫಸ್ಟು ನಾನು ಬಟ್ಟೆಗಳನ್ನೆಲ್ಲ ನೆನೆಸಿಟ್ಬಿಡೋಣ ಅಂತ ನೆನೆಸಿಡ್ತಾ ಇದ್ದೀನಿ. ಸೊ ಒಂದು ವಾರದ ಬಟ್ಟೆಗಳು ಫ್ರೆಂಡ್ಸ್, ಆಲ್ಮೋಸ್ಟ್ ಅಂದ್ಕೊಂತೀನಿ ಬೆಳಗ್ಗೆ ಹೊತ್ತಾದರೂ ಒಗ್ದಾಕೋಣ ಅಂತ. ಸಂಜೆ ಬಂದು ಹೋಗೋಣ ಅಂದರೆ ನೈಟಲ್ಲಿ ಹೋಗಿಬಾರ್ದು, ಬೆಳಗ್ಗೆ ಹೊತ್ತು ಹೋಗೋಣ ಅಂದರೆ 8:30ಗೆಲ್ಲ ಆಫೀಸ್ ಇರ್ತಲ್ಲ ಇತ್ತೀಚೆಗೆ. ಇನ್ ಕೇಸ್ 9 ಗಂಟೆಗೆ ಇದ್ದರೂ ಕೂಡ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಆಗೋದಿಲ್ಲ. ಎಷ್ಟೋ ಸಲ ಟ್ರೈ ಮಾಡ್ತೀನಿ, ಅದೇನಾದರೂ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಬೇರೆ ಕೆಲಸಗಳು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಸಂಡೇನೇ ಇಟ್ಕೊಳ್ತಾ ಇದ್ದೀನಿ. ಸೊ ವಾಷಿಂಗ್ ಮಿಷಿನ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರಿ, ವಾಷಿಂಗ್ ಮಿಷಿನ್ ತೊಗೋಬೇಕು ಫ್ರೆಂಡ್ಸ್, ನೋಡೋಣ. ಈ ಮಂತು ಅಂದ್ಕೊಂಡ್ವಿ ತೊಗೋಬೇಕು ಅಂತ ಹೇಳಿಬಿಟ್ಟು, ಬಟ್ ಇನ್ನೊಂದು ಕಾರಣದಿಂದ ತೊಗೊಳೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಲಾಕ್ಡೌನ್ ಅಂತೆಲ್ಲ ಹೇಳ್ತಿದ್ರಲ್ವಾ, ಸೊ ಹಂಗಾಗಿ ನೋಡೋಣ ನೋಡೋಣ ಅಂತಲೇ 2 ವಾರ ಬಿಟ್ಬಿಟ್ವಿ. ಇಲ್ಲಾಂದಿದ್ರೆ ಮುಂಚೆನೇ ಎಲ್ಲ ತೊಗೊಳ್ತಾ ಇದ್ವಿ, ರೆಡಿ ಇತ್ತು ಇ ಎಮ್ ಐಯಲ್ಲಿ ಕೂಡ ತೊಗೊಳೋದಕ್ಕೆ ಆಪ್ಷನ್ ಇತ್ತು, ಅವರು ಕೂಡ ಕಾಲ್ ಮಾಡಿ ಹೇಳಿದರು ತೊಗೋಬೋದು ಅಂತ ಹೇಳಿಬಿಟ್ಟು. ಹೋಗೋಣ ಅಂದ್ಕೊಳೋ ಅಷ್ಟೊತ್ತಿಗೆ ಮತ್ತೆ ಲಾಕ್ಡೌನ್ ಆಯ್ತಂದರೆ ಮತ್ತೆ ಇ ಎಮ್ ಐ ಎಲ್ಲ ಕಟ್ಟೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ಇವತ್ತು ನಾನೇ ನೀರೆಲ್ಲ ತೊಗೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್, ಮಕ್ಳಿಗೂ ಹುಷಾರಿರಲಿಲ್ವಲ್ಲ, ಸೊ ಹಾಗಾಗಿ ಅವ್ರಿಗೇನು ಜಾಸ್ತಿ ಕೆಲಸ ಹೇಳಲಿಲ್ಲ, ನಾನು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಪೈಪ್ ಹಾಕೋಣ ಅಂದ್ಕೊಂಡೆ, ಮತ್ತು ಪೈಪು ಈ ಕಡೆ ಸ್ಟೋರ್ ರೂಮಲ್ಲಿ ಇತ್ತು ಅಂದ್ರೆ ಈ ಕಡೆ ಒಂದು ಮನೆ ಇದೆ ಅಲ್ವಾ, ಅಲ್ಲಿ ಸ್ಟೋರ್ ರೂಮಲ್ಲಿ ಇತ್ತು ಪೈಪ್ ಎಲ್ಲನೂ, ಮತ್ತು ಅದನ್ನೆಲ್ಲ ತೆಗೆದು ತುಂಬ ಕಷ್ಟ ಆಗುತ್ತೆ ಮತ್ತೆಲ್ಲನೂ ಅಂತ ಹೇಳ್ಬಿಟ್ಟು, ಸೊ ಬಿಂದಿಗೆಲೆ ನಾನೇ ನೀರು ತೊಗೊಂಬಂದು ಹಾಕ್ಕೊಂಡು ಹೋಗ್ದಾಕ್ಬಿಡೋಣ ಅಂತೇಳಿ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಕೂಡ ಬೆಳಗ್ಗೆನೇ ಎಲ್ಲ ಕೆಲಸ ಇತ್ತು, ಸೊ ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಬೇಗ ಬೇಗ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿಬಿಡೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಲ್ ಮೇಲೆ ಹೊಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಲ್ಲಿ ಅಲ್ಲಿ ಗೇಟ್ ಹತ್ರ ಹೊಕ್ಕೊಳ್ತಾ ಇದ್ದೆ ಮುಂಚೆ ಎಲ್ಲ ನಾನು, ಇವಾಗ ಗೇಟ್ ಹಾಕೋದ್ರಿಂದ ಮತ್ತೆ ನೀರೆಲ್ಲ ಬಿದ್ದು ಮತ್ತೆ ಸಿಲಿಂ ಕಟ್ಟುತ್ತೆ ಅಲ್ವಾ, ಸೊ ಹಂಗಾಗಿ ಈ ಕಡೆನೇ ಹೊಕ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್, ಈ ಮಂತು ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ತೊಗೊಳ್ಳೋ ಪ್ಲ್ಯಾನ್ ಅಂತೂ ಇದೆ, ತೊಗೊಂಡೇ ತೊಗೊಳ್ತೀನಿ. ಸೊ ಈಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಳಿಕೆ ಬಂತು ಫ್ರೆಂಡ್ಸ್ ಈ ಟವಲ್ಸು. ಏನಂದರೆ ಲಾಸ್ಟು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು ಈ ಟವಲ್ಸ್ ತೊಗೊಂಡು, ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ, ಒಂದಿಷ್ಟು ಎಲ್ಲೂ ಹರಿದೋಗ್ಲಿಲ್ಲ, ಚೆನ್ನಾಗೇ ಇದೆ.
ಕ್ವಾಲಿಟಿ ಅದಕ್ಕೆ ಹೇಳೋದು ಡಿ ಮಾರ್ಟು ಅಂತ ಹೇಳ್ಬಿಟ್ಟು. ಸೊ ಡಿ ಮಾರ್ಟಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಲ್ಲಿಂದನೇ ನಾನು ಟವೆಲ್ಸ್ ಎಲ್ಲ ಯಾವಾಗ ಹೋದ್ರೂ ಟವೆಲ್ಗಳು ತೊಗೊಂಡು ಬರ್ತೀನಿ. ಸೊ ಲಾಸ್ಟ್ ಟೈಮ್ ಕೂಡ ಇನ್ನೊಂದು ಟರ್ಕಿ ಟವೆಲ್ ತೊಗೊಂಡ್ಬಂದಿದ್ದೆ, ಅದು ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಸೊ ಡೈಲಿ ಯೂಸ್ ಮಾಡೋದಕ್ಕೂ ಕೂಡ ಚೆನ್ನಾಗೇ ಇದೆ ಈ ಟವೆಲ್ಸುನು. ಸೊ ಈಗ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟು ಅದನ್ನು ಜಾಲಿಸಿ ಅದಾದಮೇಲೆ ನಾನೀಗ ಟಿಫನ್ಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಟಿಫನ್ ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ. ನಾನು ಅದೆಲ್ಲ ಒಗೆಯೋಷ್ಟೊತ್ತಿಗೆ ಹಸ್ಬೆಂಡು ಬಂದರು, ಚಿಕನ್ ತೊಗೊಂಡ್ಬಂದಿದ್ರು. ಸೊ ಅರ್ಧ 1 ಕೆಜಿ ಚಿಕನ್ ತಂದಿದ್ರು. ಸೊ ಅರ್ಧ ಕೆಜಿ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ. ಇನ್ನು ಅರ್ಧ ಕೆಜಿ ನೈಟ್ಗೆ ಸೊ ಚಪಾತಿ ಜೊತೆಗೆ ಮಾಡ್ಕೊಳ್ಳೋಣ ಅಂತ ಇನ್ನು ಅರ್ಧ ಕೆಜಿ ಎತ್ತಿಟ್ಟಿದ್ದೀನಿ. ಸೊ ಬಿರಿಯಾನಿ ರೆಸಿಪಿ ನಾನು ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೀನಿ. ಸೊ ಹಂಗಾಗಿ ಬಿರಿಯಾನಿ ಜಸ್ಟ್ ಹಿಂಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಬೇಗ ಆಗುತ್ತೆ, ಸಿಂಪಲ್ಲಾಗಿ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಗ್ರೀನ್ ಮಸಾಲ ಹಾಕ್ತೀವಲ್ಲ, ಸೊ ಗ್ರೀನ್ ಮಸಾಲಾಗೆ ನಾನೇನೇನು ಹಾಕ್ತೀನಪ್ಪ ಅಂತಂದರೆ ಈರುಳ್ಳಿ ಒಂದು, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ, ಇವಿಷ್ಟನ್ನು ಹಾಕ್ಕೊಂಡು ಗ್ರೀನ್ ಮಸಾಲನ ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದೇ ಥರ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಇದಕ್ಕೆ ನಾನು ಗ್ರೀನ್ ಮಸಾಲನ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ರೀತಿ ಏನು ಹೇಳ್ತಾರೆ, ನಮ್ಮ ಬ್ಯಾಂಗ್ಳೂರ್ ಫೇಮಸ್ ದೊಣ್ಣೆ ಬಿರಿಯಾನಿ ಬರುತ್ತಲ್ಲ, ಆ ರೀತಿ ಬರುತ್ತೆ, ಇದು ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನಾನು. ಸೊ ನೋಡಿ ಎಷ್ಟು ಗ್ರೀನ್ ಕಲರಾಗಿ ಕಾಣ್ತಿದೆ ಅಲ್ವಾ. ಸೊ ಈ ಗ್ರೀನ್ ಕಲರ್ ಹಿಂಗೆ ರೇಟ್ ಏನಾಗಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು, ಬಟ್ ಬೇಡ, ನಾವೆಲ್ಲ ಬೇರೆ ಮಸಾಲೆ ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಗ್ರೀನ್ ಮಸಾಲೆ ಗ್ರೀನ್ ಕಲರೇ ಉಳಿಯೋದಿಲ್ಲ, ಬೇರೆ ಮಸಾಲೆ ಕಲರ್ ಬರುತ್ತೆ. ಈಗ ಅದಕ್ಕೆ ನಾನು ಡ್ರೈ ಮಸಾಲೆ ಪೌಡರ್ಗಳೆಲ್ಲ ಆ್ಯಡ್ ಮಾಡಿ ಬಿರಿಯಾನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬಿರಿಯಾನಿ ಆಗಲಿ, ಬಿರಿಯಾನಿ ಆಗೋಷ್ಟೊತ್ತಿಗೆ ಇನ್ನು ಮಿಕ್ಕಿದ್ದು ಕೆಲಸಗಳೇನಿತ್ತು ಅದನ್ನು ಕೂಡ ಮಾಡ್ಕೊಳ್ತಾ ಇರ್ತೀನಿ ಜೊತೆಗೇನೆ. ಸೊ ಒಂದು ರೀತಿ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಇವಾಗ ಇದು ಬಿರಿಯಾನಿ ರೆಡಿ ಆಗಲಿ, ಅಷ್ಟರೊಳಗಡೆ ನಾನು ಬಟ್ಟೆಗಳೆಲ್ಲ ಜಾಲಿಸಿ ನಾನು ಈ ರೀತಿ ಒಂದು ಚೇರ್ ಮೇಲೆ ಹಾಕ್ಕೊಂಡಿದ್ದೆ. ಸೊ ಈ ರೀತಿ ಚೇರ್ ಮೇಲೆ ಹಾಕಿಬಿಟ್ರೆ ಸ್ವಲ್ಪ ನೀರೆಲ್ಲ ಒಣಗುತ್ತೆ, ಆಮೇಲೆ ಒಣಗಾಕೊಳ್ಳೋದಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ ನೀರೆಲ್ಲ ಹೋದ್ಮೇಲೆ. ಸೊ ಇವಾಗ ನಾನು ಬಟ್ಟೆಗಳೆಲ್ಲ ಒಣಗಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಂದೊಂದೇ. ಬಿಸಿಲು ಕೂಡ ಚೆನ್ನಾಗಿದೆ. ಸೊ ಬಿಸಿಲು ಚೆನ್ನಾಗಿತ್ತು ಅಂದರೆ ಬೇಗ ಬೇಗ ಒಣಕೊಳ್ಳುತ್ತೆ, ಇಲ್ಲ ಅಂತಂದರೆ ನನಗೆ ಲಾಸ್ಟ್ ಮಂತ್ ಅಂತೂ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಿಸಿಲಿಲ್ಲದೆ ಮಳೆ ಬಂದು ಮಳೆ ಬರ್ತಾನೇ ಇತ್ತು. ನಾನು 2-3 ಡೇಸ್ ಒಣಗಿಸ್ತಾ ಇದ್ದೆ ಬಟ್ಟೆಗಳು. ಬೆಳಗ್ಗೆ ಟೈಮ್ ಬಿಸಿಲಿರ್ತಾ ಇತ್ತು, ನಾನು ಆಫೀಸ್ಗೆ ಹೋಗ್ಬಿಡ್ತಾ ಇದ್ನ, ಅದಕ್ಕೆ ಬಟ್ಟೆ ಒಣಗ್ತಾ ಇರಲಿಲ್ಲ. ಸೊ ಹಂಗಾಗ್ತಿತ್ತು. ಬಟ್ ಇವಾಗ ನನ್ನ ಮನೇಲಿ ಇರ್ಬೇಕಾದ್ರೆ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಖುಷಿಯಾಗುತ್ತೆ ನನಗೆ, ಬೇಗ ಬೇಗ ಒಣಕೊಂಡ್ಬಿಡುತ್ತೆ, ಹಾಗೆ ಮಡಚಿ ಕೂಡ ಇಡ್ಬೋದಲ್ವ ಅಂಥೇಳಿ. ಸೊ ಇವಾಗ ಎಲ್ಲ ಒಣಗಾಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮತ್ತು ಸ್ನಾನಕ್ಕೆ ನೀರು ಹಾಕಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದರೆ ಅಂದರೆ ಬಟ್ಟೆ ಎಲ್ಲ ಒಣಗಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಮನೆ ಕ್ಲೀನ್ ಮಾಡೋದೆಲ್ಲನೂ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಟಿಫನ್ನು ರೆಡಿ ಆಯಿತು ಅಷ್ಟೊತ್ತಿಗೆ. ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು. ಈಗ ಬಿರಿಯಾನಿನ ಸರ್ವ್ ಮಾಡಿಕೊಂಡು 4 ಜನ ತಿಂತಾ ಇದ್ದೀವಿ. ಚೆನ್ನಾಗಾಗಿತ್ತು. ಒಂಥರ ಯಾವ ಥರ ಅಂತಂದರೆ ದೊಣ್ಣೆ ಬಿರಿಯಾನಿ ಆಯ್ತಲ್ಲ ಆ ಥರ ಟೇಸ್ಟ್ ಇತ್ತು. ಸೊ ಕಲರ್ ನೋಡ್ತಿದ್ರೇ ಗೊತ್ತಾಗುತ್ತೆ ನಿಮಗೆ ದೊಣ್ಣೆ ಬಿರಿಯಾನಿ ಕಲರ್ ಇನ್ನೂ ಸ್ವಲ್ಪ ಗ್ರೀನ್ ಇರುತ್ತೆ ದೊಣ್ಣೆ ಬಿರಿಯಾನಿ. ಇದು ಸ್ವಲ್ಪ ಡ್ರೈ ಮಸಾಲೆ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಈ ಕಲರ್ ಬರುತ್ತೆ. ಬಿಸಿ ಬಿಸಿಯಾಗಿ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿನೂ ಮಾಡಿದ್ದೆ. ಸೊ ಇವತ್ತು ಬೇಗನೆ ಎಲ್ಲ ಕೆಲಸಗಳಾಯಿತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿದೆ. ಏನನ್ಸುತ್ತೆ ಅಂತಂದರೆ ನನಗೆ ಬೇರೆ ಟೈಮಲ್ಲೆಲ್ಲ ನಿದ್ದೆ ಚೆನ್ನಾಗಿ ಬರ್ತಾಯಿರುತ್ತೆ. ನಿದ್ದೆ ಮಾಡಬೇಕು ಅಂತಲೇ ಹೋಗ್ತೀನಿ, ಆವಾಗ ನಿದ್ದೆನೇ ಬರಲ್ಲ ಸರಿಯಾಗಿ. ಸೊ ಆಮೇಲೆ ರೆಸ್ಟ್ ಎಲ್ಲ ಮಾಡಿ ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಿತ್ತು, ಅದನ್ನು ತೊಗೊಂಬಂದು ಈಗ ಎಲ್ಲ ಮಡಚಿಡ್ತಾ ಇದ್ದೀನಿ ಹಾಗೇ. ಸೊ ಬೇಗನೆ ಒಣಕೊಂತು ಬಟ್ಟೆಗಳೆಲ್ಲನೂ. ಸೊ ಈ ಒಂದು ಬೆಡ್ಶೀಟ್ ಏನಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಇದು ಮೀಶೋದಲ್ಲಿ ತರಿಸಿದ್ದು, ಚೆನ್ನಾಗಿತ್ತು.
ಸೊ ನಾಲ್ಕು ಬಂದಿತ್ತು, ನಾಲ್ಕೂ ಚೆನ್ನಾಗಿದೆ. ಈಗ ಬಟ್ಟೆಗಳೆಲ್ಲ ಮಡಚಿಟ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಸೊ ಒಂದೇ ದಿನ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೀ ಅನಿಸುತ್ತೆ ನನಗೆ. ಇಲ್ಲ ಅಂತಂದರೆ ಆ ಬಟ್ಟೆಗಳನ್ನ ಮಡಚೋದು ಮತ್ತು ಅದನ್ನು ಒಣಗಿಸೋದೇ ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ನನಗೆ ಲಾಸ್ಟ್ ಮಂತೆಲ್ಲೂ, ಯಾವಾಗ ಮಳೆ ಬರ್ತಿತ್ತಲ್ಲ ಆ ಟೈಮಲ್ಲಿ. ಬಟ್ ಇವಾಗ ಓಕೆ, ಸೇಮ್ ಡೇ ಹೋಗ್ತಾಕ್ಬಿಟ್ಟು ಸೇಮ್ ಡೇ ಮಡಚೆ ತಿಟ್ಬಿಟ್ರೆ ಒಂದು ರೀತಿ ರಿಲ್ಯಾಕ್ಸೇಷನ್ನು ಇರುತ್ತೆ. ಬೀರೂನಲ್ಲೂ ಬಟ್ಟೆಗಳು ಹೇಗೆ ಮಡಚಿಟ್ಟಿರ್ತೀವೋ ಹಾಗೇ ಇರುತ್ತೆ. ಸೊ ಮಕ್ಕಳನ್ನ ಬಿಟ್ಟರೆ ಏನು ಮಾಡ್ತಾರೆ ಅಂದರೆ, ನಾನು ಆಫೀಸ್ಗೆ ಹೋದಾಗ ಮಕ್ಕಳು ಮಡಚಿಕ್ತಾರೆ, ಅವರಿಲ್ಲಾಂದರೆ ಅಲ್ಲಿ ಇಟ್ಬಿಟ್ಟಿರ್ತಾರೆ, ಮತ್ತು ನಾನು ಬಂದು ಪುನಃ ಜೋಡಿಸಿಟ್ಕೋಬೇಕು, ಹಂಗಾಗ್ಬಿಡುತ್ತೆ. ನಾನೇ ಇತ್ತು ಅಂದರೆ ಕ್ಲೀನಾಗಿ ಕಬೋರ್ಡಲ್ಲಿ ಹಾಗೇ ಬೀರೋದಲ್ಲಿ ನೀಟಾಗಿ ಬಟ್ಟೆಗಳನ್ನ ಜೋಡಿಸ್ಕೊಬೋದು ಒಂದೇ ಸಲ. ಸೊ ಈ ರೀತಿ ಆಗುತ್ತೆ. ಸೊ ಮತ್ತು ಫ್ರೆಂಡ್ಸ್, ಸೊ ಸಂಡೇ ಅಂತೂ ಚೆನ್ನಾಗೈತಿ, ಈ ವೀಕ್ ಇನ್ನೊಂದು ದಿನ ಲೀವ್ ಇದೆ ಅಲ್ವಾ. ಸೊ ಹಂಗಾಗಿ ಆ ದಿನ ಕೂಡ ರೆಸ್ಟ್ ಸಿಗುತ್ತೆ ನನಗೆ, ಯಾಕಂದರೆ 26th ರಿಪಬ್ಲಿಕ್ ಡೇ ಇದೆ. ಸೊ ಆವತ್ತು ಕೂಡ ಲೀವ್ ಇದೆ, ಆವತ್ತು ಕೂಡ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ನನಗೆ ಏನು ಹುಷಾರಿಲ್ದಂಗೆ ಆಗಿತ್ತು, ನಿದ್ದೆ ಇಲ್ಲದೆ, ಅದೆಲ್ಲನೂ ಕ್ಲಿಯರ್ ಮಾಡ್ಕೋತೀನಿ ಇದೇ ವಾರದಲ್ಲಿ. ಸೊ ಚೆನ್ನಾಗಿ ನಿದ್ದೆ ಮಾಡಿದರೆ ಎಲ್ಲ ಟೆನ್ಷನು ಕ್ಲಿಯರ್ ಆಗುತ್ತೆ, ಸ್ವಲ್ಪ ಹ್ಯಾಪಿಯಾಗಿ ವೀಕಲ್ಲೂ ಎಂಜಾಯ್ ಮಾಡ್ಬೋದು. ಮೇನ್ ನನಗೆ ಸೋಮವಾರ ಹೇಗಿರುತ್ತೋ ಅದೇ ಥರ ಇರುತ್ತೆ ನನಗೆ ವಾರ ಪೂರ್ತಿ ಕೂಡ. ಸೋಮವಾರ ಬೆಳಗ್ಗೆನೇ ಗಿಜಿ ಗಿಜಿ ಅಂತಿದ್ದರೆ ಇಡೀ ದಿನ ನನಗೆ ಒಂಥರ ಅದೇ ಥರ ಅನ್ನಿಸ್ತಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಬಟ್ಟೆಗಳೆಲ್ಲ ಮಡಚಿದ್ದಾಯಿತು, ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ಚಿಕನ್ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮುದ್ದೆ ಮಾಡಿದ್ದೆ. ಸಾಂಬಾರಿತ್ತು ನಿನ್ನೆ ನೈಟ್, ಒಂದು ಶನಿವಾರ ನೈಟು ಸಾಂಬಾರು ಸ್ವಲ್ಪ ಮಾಡಿದ್ದೆ, ತರಕಾರಿ ಸಾಂಬಾರಿತ್ತು. ಸೊ ಅದೇ ತರಕಾರಿ ಸಾಂಬಾರಿಗೆ ಮಧ್ಯಾಹ್ನ ಮುದ್ದೆ ಮಾಡಿದೆ. ಮೂರು ಟೈಮ್ ಚಿಕನ್ ತಿಂದರೆ ಒಂಥರ ಅನಿಸುತ್ತಲ್ವಾ, ಸೊ ಹಂಗಾಗಿ 1 kg ಚಿಕನ್ ತೊಗೊಂಬಂದಿದ್ದು. ಅದರಲ್ಲಿ ಬೆಳಗ್ಗೆ ಬಿರಿಯಾನಿ ಮಾಡಿದೆ, ಇನ್ನೂ ಹಾಫ್ ಇದೆ, ಅದು ನೈಟ್ಗೆ ಚಪಾತಿ ಜೊತೆಗೆ ನಂಚ್ಕೊಳಕ್ಕೆ ಮಾಡಬೇಕು. ಅದಕ್ಕೆ ಮಧ್ಯಾಹ್ನ ಒಂದು ಸ್ವಲ್ಪ ಲೈಟಾಗಿ ಮುದ್ದೆ ಮಾಡಿಕೊಂಡು ತಿಂದ್ವಿ. ಮಧ್ಯಾಹ್ನ ಅಂದರೆ ಆಲ್ಮೋಸ್ಟ್ 1.5 ಗಂಟೆ ಆಗಿತ್ತು ನಾವು ಊಟ ಮಾಡೋಷ್ಟೊತ್ತಿಗೆ. ಸೊ ಎಲ್ಲ 4 ಜನನೂ ಮಲಗಿ 4 ಜನನೂ ಎದ್ವಲ್ಲ. ಸೊ ಹಂಗಾಗಿ 1:30 to 3:30 ಆಗೋಗಿತ್ತು ಊಟ ಮಾಡೋಷ್ಟೊತ್ತಿಗೆ. ಸೊ ಇದಕ್ಕಿಂತ ಇನ್ನೇನು ಬೇಕಲ್ವ ಫ್ರೆಂಡ್ಸ್, ಆರಾಮಾಗಿ ವಾರ ಪೂರ್ತಿ ಕೆಲಸ ಮಾಡಬೇಕು, ಮನೆಯಲ್ಲಿ ಒಂದಿನ ಫುಲ್ ಕೆಲಸ ಎಲ್ಲ ಮಾಡಿಬಿಟ್ಟು ಎಲ್ಲರೂ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಟೈಮ್ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಇದು ರಾಗಿ ಹಿಟ್ಟು ಸ್ವಲ್ಪ ಚೇಂಜ್ ಇದೆ, ಇನ್ನೊಂದು ಕಲರ್ ರಾಗಿ ಹಿಟ್ಟು ಬರುತ್ತೆ, ಅದು ವೈಟ್ ಇರುತ್ತೆ, ಇದೇನು ಸ್ವಲ್ಪ ಬ್ಲ್ಯಾಕ್ ಇದೆ ರಾಗಿ ಹಿಟ್ಟು. ಅದಾದಮೇಲೆ ಫ್ರೆಂಡ್ಸ್ ಸಂಜೆ ಈಗ ಒಂದು 5:30 ಹತ್ತತ್ರ ಆಗ್ತಾ ಇದೆ, ಇವಾಗ ಟೀ ಇಟ್ಟಿದ್ದೀನಿ. ಸೊ ಮಕ್ಕಳಿಗೆ ಹಸ್ಬೆಂಡ್ಗೆ ಟೀ, ನನಗೆ ಕಾಫಿ. ನಾನು ಟೀ ಅಷ್ಟು ಇಷ್ಟಪಡಲ್ಲ, ಯಾಕಂದರೆ ಯಾವಾಗಲಾದರೂ ಸಮ್ಟೈಮ್ಸ್ ಅಷ್ಟೇ, ಡೈಲಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಯಾವಾಗಲಾದರೂ ಮಸಾಲ ಟೀ ಏನಾದರೂ ಮಾಡಿಕೊಂಡು ಕುಡಿತೀನಿ, ಆಲ್ಮೋಸ್ಟ್ ಕಾಫಿನೇ ಕುಡಿತೀನಿ ಜಾಸ್ತಿ. ಅದಾದಮೇಲೆ ಫ್ರೆಂಡ್ಸ್ ಸಂಜೆ ಇವಾಗ ಒಂದು 7:30 to 8 ಆಗ್ತಾಯಿದೆ, ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಚಪಾತಿ ಒಟ್ಟಿಗೆ. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಚಿಕನ್ ಫ್ರೈ. ನೈಟು ರೈಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ, ಆಲ್ರೆಡಿ ಬೆಳಗ್ಗೆ ಬಿರಿಯಾನಿ ತಿಂದ್ವಿ, ಮಧ್ಯಾಹ್ನ ಮುದ್ದೆ ತಿಂದ್ವಿ, ಈಗ ನೈಟ್ಗೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಾಗಿತ್ತು ಈ ಒಂದು ಚಿಕನ್ ಫ್ರೈಗೆ, ಚಪಾತಿ ಜೊತೆಗೆ ಪರೋಟ ಜೊತೆಗೆ. ಪರೋಟ ತರಿಸೋಣ ಅಂದ್ಕೊಂಡಿದ್ದು, ಬಟ್ ಪರೋಟ ಬೇಡ ಚಪಾತಿನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಪಾತಿನೇ ಮಾಡಿದ್ದೆ. ಸೊ ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಸಂಡೇ ದಿನಚರಿ. ಇಷ್ಟ ಆಯಿತು, ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಡೈಲಿ ವ್ಲಾಗ್ಸೇ ಇಷ್ಟ ಜಾಸ್ತಿ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಡೈಲಿ ವ್ಲಾಗನ್ನು ಶೇರ್ ಮಾಡ್ತೀನಿ ಆದಷ್ಟು. ನಾನು ಈಗ ಸ್ಕೂಲೆಲ್ಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಸೊ ನೋಡ್ಕೋಬೇಕು ಅದನ್ನು, ನೋಡಿಕೊಂಡು ಅದರದ್ದು ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು. ಯಾವಾಗ ವಿಡಿಯೋಸ್ ಮಾಡಿಕೊಂಡು ಒಂದು ಕಡೆ ಅಡುಗೆ ಮಾಡ್ಕೋಬೇಕು, ಇನ್ನೊಂದು ಕಡೆ ವಿಡಿಯೋಸ್ ಮಾಡ್ಕೋಬೇಕು, ಇನ್ನೊಂದು ಕಡೆ ಎಡಿಟ್ ಮಾಡ್ಕೋಬೇಕು. ಮಕ್ಕಳು ಸ್ಕೂಲ್ ಇರುತ್ತೆ, ಅವ್ರಿಗೆ 8 ಗಂಟೆ ಒಳಗಡೆ ಬಸ್ ಬರುತ್ತೆ,
8 ಗಂಟೆ ಒಳಗಡೆ ಅಡಿಗೆ ಆಗಿರಬೇಕು ಅವರು ಬಾಕ್ಸ್ ಕಟ್ಟಬೇಕು ಈಗೇನೋ ಸ್ಟಾರ್ಟಿಂಗ್ ಹಾಫ್ ಡೇ ಹೇಳ್ತಾರೆ ಆಮೇಲೆ ಮತ್ತೆ ಫುಲ್ ಡೇ ಇರುತ್ತೆ ಆಗ ಮತ್ತೆ ಬಾಕ್ಸು ಇರುತ್ತೆ ಸೊ ಫ್ರೆಂಡ್ಸ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ವ್ಲಾಗ್ ಏನು ಶೇರ್ ಮಾಡ್ತೀನಿ ನೋಡೋಣ ವೆಯ್ಟ್ ಮಾಡ್ತಾಯಿರಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಸೊ ಟೇಕ್ ಕೇರ್ ಬಾಯ್